ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂತಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಟ್ಬಿಡ್ಬೇಕು. ಏನ್ ಬಿಡ್ಬೇಕು? ಚಿಲ್ಲರೆ ಕೆಲಸ ಮಾಡೋದನ್ನ ಬಿಟ್ಬಿಡ್ಬೇಕು. ನಮಸ್ತೆ, ನೀವು ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ, ನಾನು ಯಶವಂತ್. ಸೊ ಇವತ್ತು ದರ್ಶನ್ ಅವರ ಬರ್ಡೇ ಇದೆ. ಈ ಪ್ರಯುಕ್ತ ಸಾಕಷ್ಟು ಸಂಖ್ಯೆಯಲ್ಲಿ ಜನಗಳಿಗಾಗಲೇ ಆಗಮಿಸಿದ್ದಾರೆ, ಹಾಗೆ ಇದರ ಪ್ರಯುಕ್ತ ಒಂದಷ್ಟು ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಅದರಲ್ಲಿ ಒಂದು ಬ್ಲಡ್ ಡೊನೇಷನ್ ಕೂಡ ಹೌದು. ಡಿ ಬಾಸ್ ಅಭಿಮಾನಿಗಳು ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲೇ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇವತ್ತು ನಾನು ಒಂದು ಜಾಗದಲ್ಲಿ ಬಂದಿದ್ದೀನಿ, ಬ್ಲಡ್ ಡೊನೇಟ್ ಮಾಡ್ತಾ ಇರೋ ಕಡೆ ಬಂದಿರುವಂಥದ್ದು. ಇಲ್ಲಿ ಲಯನ್ಸ್ ಕ್ಲಬ್ ಅವರು ಈ ರೀತಿಯಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಲಯನ್ಸ್ ಕ್ಲಬ್ನವರು ಆದಂಥ ಒಬ್ಬರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀವಿ. ಎಸ್, ಪ್ರತಿ ವರ್ಷನೂ ಈ ರೀತಿಯಾಗಿ ಒಂದು ಹಬ್ಬ ಜಾತ್ರೆ ನಡೀತಾನೆ ಇರುತ್ತೆ ಬರ್ಡೇ ಅಂತ ಬಂದಾಗ ದರ್ಶನ್ ಅವ್ರದ್ದು. ಸೊ ಈ ಸಲ ಕ್ರೌಡ್ ಹೆಂಗೆ ನೋಡ್ತಾ ಇದ್ದೀರಾ, ಜೊತೆಗೆ ಬ್ಲಡ್ ಡೊನೇಟ್ ಮಾಡೋರ ಸಂಖ್ಯೆ ಹೆಂಗಾಗ್ತಾ ಇದೆ? ಆ್ಯಕ್ಚುಲಿ ನಮಗೆ ಫೆಬ್ರವರಿ 16 ಅಂದರೆ ಒಂದು ಜಾತ್ರೆನೇ, ಖಂಡಿತ ನಾನು ಜಾತ್ರೆ ಥರನೇ ಫೀಲ್ ಮಾಡ್ತೀನಿ. ಸುಮಾರು ನಾವು 7 ವರ್ಷದಿಂದ ಅವರ ಬರ್ತ್ಡೇಗೆ ನಾವು ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದೀವಿ. ಯಾವ ಕಡೆಯೂ ನಮಗೆ ಇಷ್ಟೊಂದು ಬ್ಲಡ್ ಕಲೆಕ್ಷನ್ ಆಗಲ್ಲ. ಕರ್ನಾಟಕದಾದ್ಯಂತ ಜನಗಳು ಅಂದರೆ ಹಳ್ಳಿ ಹಳ್ಳಿಯಿಂದ ನಾನು ಪ್ರತಿಯೊಬ್ಬರಿಗೂ ಮಾತಾಡಿಸ್ತಾ ಇರ್ತೀನಿ, ನೀವು ಯಾವ ಊರಿಂದ ಬಂದಿದ್ದೀರಾ, ನೀವು ಯಾವ ಊರು ಬಂದಿದ್ದೀರಾ ಅಂತ. ಉತ್ತರ ಕರ್ನಾಟಕದಿಂದ ಹಿಡಿದು ಎಲ್ಲ ಕಡೆಯಿಂದ ಜನಗಳು ಇವತ್ತು ಬಂದು ದರ್ಶನ್ ಅವ್ರನ್ನ ವಿಶ್ ಮಾಡಿ ಜೊತೆಗೆ ರಕ್ತದಾನ ಕೂಡ ಮಾಡ್ತಾರೆ. ಅದು ಭಾಳ ಒಂದು ಸಂತಸದ ವಿಚಾರ. ಇದನ್ನು ನಾವು ಕಿದ್ವಾಯ ಕ್ಯಾನ್ಸರ್ ಮಕ್ಕಳಿಗೆ ಪ್ಲೇಟ್ಲೆಟ್ಸ್ನ ಉಚಿತವಾಗಿ ಡೊನೇಟ್ ಮಾಡ್ತೀವಿ. ಸೊ ಇದರಿಂದ ಈಗ ನೀವು ಹೇಳಿದ್ರಲ್ಲ, ಈ ರೀತಿಯ ಒಂದಷ್ಟು ಉಪಯೋಗಗಳು ಆಗಲೇಬೇಕಾಗುತ್ತೆ. ಆ್ಯಂಡ್ ಕೆಲವರು ಹೇಳ್ತಾರೆ, ಈಗ ನಿಮಗೆ ಈ ಥರ ಕಮೆಂಟ್ಗಳು ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಆ್ಯಸ್ ಅ ಜರ್ನಲಿಸ್ಟ್ ನಾನು ಒಂದಷ್ಟು ಕಮೆಂಟ್ಗಳು ನೋಡಿರ್ತೀನಿ. ಈ ರೀತಿಯಾಗಿ ಏನೆಲ್ಲ ಒಂದು ಬ್ಲಡ್ನ ಡೊನೇಟ್ ಮಾಡ್ತಾ ಇರ್ತಾರೆ, ಅದನ್ನು ಹೇಗೆ ಕಲೆಕ್ಟ್ ಮಾಡ್ತಾ ಇರ್ತಾರೆ, ನಿಜಕ್ಕೂ ತುಂಬ ನೀಡಿದವ್ರಿಗೆ ಇದು ಹೋಗುತ್ತಾ ಇಲ್ಲ ಏನಾದರೂ ಬೇರೆ ಥರ ಏನಾದರೂ ನಡೀತಾ ಅಂತ ಒಂದಷ್ಟು ಸಂದೇಹಗಳಂತೂ ಇದ್ದೇ ಇರುತ್ತೆ. ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನೆಗೆಟಿವ್ ಪಾಸಿಟಿವ್ ಎರಡೂ ಕೂಡ ಇರುತ್ತೆ. ಸೊ ಇದಕ್ಕೆ ಏನಕ್ಕೆ ರಿಯಾಕ್ಟ್ ಮಾಡ್ತೀವಿ? ನಾವು ಸುಮಾರು ವರ್ಷಗಳಿಂದ ಎಲ್ಲ ಕಡೆಯೂ ಬ್ಲಡ್ ಡೊನೇಷನ್ನ ಮಾಡ್ತಾ ಇದ್ದೀವಿ. ಇದನ್ನು ನಾವು ಕಿದ್ವಾಯಿ ಮಕ್ಕಳಿಗೆ ಕೊಡ್ತಿದ್ದೀವಿ. ಮೇಜರ್ ನಾವು ಇಲ್ಲಿವರೆಗೂ ಒಂದು 30,000 ಯೂನಿಟ್ ಬ್ಲಡ್ ಕಲೆಕ್ಟ್ ಮಾಡಿದ್ದೀವಿ. ಅದನ್ನು ಪರ್ಟಿಕ್ಯುಲರ್ ಆಗಿ ಮೇಜರ್ 25,000 ಬರೀ ಪೊಲೀಸರು ಬ್ಲಡ್ ಕಲೆಕ್ಟ್ ಮಾಡಿದ್ದೀವಿ. ಸೊ ಒಂದು ಪೊಲೀಸ್ರ ಹತ್ರ ನಾವು ಹೋಗಬೇಕು ಅಂದರೆ ನಮಗೆ ಗಟ್ಟಿಸ್ಬೇಕು. ಅದು ನಾವು ಸರಿಯಾಗಿದ್ದರೆ ಮಾತ್ರ ಮಾಡೋಕ್ಕಾಗತ್ತೆ. ಹಾಗಾಗಿ ನಾವು ಯಾವುದೇ ಒಂದು ನಿಷ್ಕಲ್ಮಶವಾಗಿ ಇಲ್ಲಿ ಕಲೆಕ್ಟ್ ಆಗಿರೋದನ್ನ ನಾವು ಕ್ಯಾನ್ಸರ್ ಮಕ್ಕಳಿಗೆ ಉಚಿತವಾಗಿ ಕೊಡ್ತೀವಿ. ಸೂಪರ್. ಅಂಡ್ ಡಿ ಬಾಸ್ ಅಭಿಮಾನಿಗಳು ಪ್ರತಿಯೊಬ್ಬರು ಕೂಡ ಬಂದು ಅದರಲ್ಲಿ ಯಾರು ಸ್ವೇಚ್ಛೆಗೆ ಒಂದಷ್ಟು ಜನ ಬರ್ತಾ ಇದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ ಈ ತರ ಬರ್ಡೇಗಳು ಯಾವಾಗಲೂ ನಡೀತಾನೆ ಇರ್ಬೇಕಾ, ಈ ರೀತಿಯಾಗಿ ಒಂದು ಡೊನೇಷನ್ ಆಗ್ತಾನೆ? ಖಂಡಿತ ಖಂಡಿತ ಈ ತರ ಫಂಕ್ಷನ್ಗಳು ನಡೀತಾ ಇರಬೇಕು. ತುಂಬಾ ಜನಕ್ಕೆ ರಕ್ತದ ಕೊರತೆ ಇದೆ, ಅದು ಕಮ್ಮಿ ಆಗ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬಾ ಖುಷಿ ಅನಿಸ್ತಾ ಇದೆ, ಈಗ ತನಕ ಮೀಟ್ ಮಾಡ್ಕೊ ಬಂದ್ವಿ, ಇಲ್ಲಿ ನೋಡಿದ್ವಲ್ಲ, ಹಾಗಾಗಿ ಬ್ಲಡ್ ಕೊಡಲೇಬೇಕು ಇದು ಪ್ರಯುಕ್ತ ಅಂತ ಬ್ಲಡ್ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೊಡ್ತಾ ಇರ್ತಾರೆ? ಈ ವರ್ಷ ಕೊಡ್ತಾ ಇರೋದು, ಈ ವರ್ಷನೇ ನೋಡಿದ್ದು, ಈ ವರ್ಷ ಕೊಡ್ತಾರೆ. ಏನಕ್ಕೆ ಡಿ ಬಾಸ್ ಇಷ್ಟ ಆಗ್ತಾರೆ? ಅವರು ಒಳ್ಳೆ ಗುಣ ತುಂಬ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ, ತುಂಬ 20 ವರ್ಷದಿಂದನೂ ಇಷ್ಟ ಅವರಂದ್ರೆ. ಹಾಗೆ ಇವತ್ತು ಫಸ್ಟು ಮೀಟ್ ಮಾಡಿದ್ದು ನಾನೇ, ಮುಂದೆ ನಿಂತಿದ್ದೆ, ಅದು ತುಂಬ ಖುಷಿ ನನಗೆ. ಐ ಆಮ್ ಹ್ಯಾಪಿ. ಸೊ ಹೆಂಗ್ ಅನ್ಸುತ್ತೆ ತುಂಬಾ ಹೊತ್ತಿಂದ ನೋಡಿ ಒಂದು ಕೈ ಹ್ಯಾಂಡ್ ಶೇಕ್ ಮಾಡೋದಿದೀರಾ, ತುಂಬಾ ಖುಷಿ ಕೊಡುತ್ತೆ ನಿಮ್ಗೆ, ಹೆಂಗೆ ಆ ಒಂದು ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ? ಸಿಕ್ಕಾಪಟ್ಟೆ ಹೇಳಕ್ ಆಗಲ್ಲ ಅಂದ್ರೆ ಅಲ್ಲಿ ಮಾತೇ ಬರ್ಲಿಲ್ಲ. ಆಕ್ಚುಲಿ ನಾನು 2 ಸರಿ ಹೋಗಿ ಮೀಟ್ ಮಾಡ್ಕೊ ಬಂದಿದ್ದೀನಿ ಮತ್ತೆ ಹೋಗಿ, ತುಂಬಾ 20 ವರ್ಷದಿಂದ ಕಾದಿರೋ ಎಕ್ಸ್ಪೀರಿಯನ್ಸ್ ಇವತ್ತು ನೋಡಿ. ಸರ್, ಇತ್ತೀಚಿಗೆ ಬಂದ್ರೆ ಕಾಟೇರೋ ತುಂಬಾ ಇಷ್ಟ, ನನ್ನ ಪ್ರೀತಿಯ ರಾಮು ತುಂಬಾ ಇಷ್ಟ, ಹಾಗೆ ಸುಂಟರಗಳಿ, ಕಲಸಿಪಳ್ಳಿಯ ಇದೆಲ್ಲ ಸಖತ್ ಇಷ್ಟ ನನಗೆ. ಡೈಲಾಗ್ ಬೇಕಾದ್ರೆ ಹೇಳಿ ಹೇಳಿ. ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂತಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಟ್ಬಿಡ್ಬೇಕು. ಏನ್ ಬಿಡ್ಬೇಕು? ಚಿಲ್ಲರೆ ಕೆಲಸ ಮಾಡೋದನ್ನ ಬಿಟ್ಬಿಡ್ಬೇಕು. ಜೈ ಡಿ ಬಾಸ್. ಇಲ್ಲ ಸರ್, ಹೊಸ ವರ್ಷ ಕೊಡ್ತಾ ಇದ್ದೀನಿ, ಬಾಸ್ ಬರ್ತಡೆಗೆ ಬಂದು ಹೊಸ ವರ್ಷ ಕೊಡ್ತಾ ಇದ್ದೀನಿ. ಕೊಟ್ಟೆ ಕೊಡ್ತೀವಿ ಸರ್. ನಮ್ದು ಓ ಗ್ರೂಪ್ ಕೊಡ್ತಾ ಇರ್ತೀವಿ. ಅಕ್ಕಿ ತಗೊಂಡು ಕೊಡೋದು ಅದೆಲ್ಲ ಮಾಡ್ತಾ ಇರ್ತೀವಿ ಸರ್. ವರ್ಷ ವರ್ಷ ನಮ್ಮ ಟೀಮು, ನಮ್ಮ ಗೆಳೆಯರು ಎಲ್ಲ ಬತಾ ಇರ್ತೀವಿ, ಎಲ್ಲನೂ ತಂದ್ಕೊಡ್ತೀವಿ. ಯಾವಾಗ ಹೋದ್ರೂ ಅಷ್ಟು ಜಾಸ್ತಿನೇ ಇರ್ತೀವಿ ಅಷ್ಟೇ. ನಮ್ಮ ಬಾಸ್ ಯಾವತ್ತೂ ಒಲ್ ಕೈ ಮೇಲೆ ಇರ್ತೀವಿ ನಾವು. ಅದಕ್ಕೋಸ್ಕರ ಕೇಮ್ದೋಡಿ ಸರ್. ಅಲ್ಲಿಂದ ಬರ್ತೀರಾ? ಅಲ್ಲಿಂದನೂ ಬರೋದು, ಈಗ ಇರೋದು ನನ್ನ ನಾಯಂಡಳ್ಳಿಲೇ.
ಈಗ ಇಲ್ಲಿಂದಾನೆ ಬಂದಿದ್ದೆ, ಇನ್ನ ಹೋಗಿಲ್ಲ ಸರ್. ಈ ಕರೆದ್ರೆಲ್ಲ ಕೊಟ್ಬಿಟ್ಟು ಮೇನ್ ಬಿಟ್ಟು ಬಂದೆ. ಕಮ್ಮಿನೂ ಆಗಲ್ಲ ಸರ್, ಅದು ಏನಿದ್ರು ಜಾಸ್ತಿ ಆಯ್ತದ ಇವತ್ತು, ಕಮ್ಮಿ ಅಂತೂ ಆಗಲ್ಲ. ಯಾರಿಗೆ ಇದು ಬಂದ್ರು ನಮ್ಮ ಬಾಸ್ಕಂತ ಯಾವತ್ತು ಕಮ್ಮಿನೂ ಆಗಲ್ಲ, ಏನೂ ಆಗಲ್ಲ. ಅವ್ರು ಹಂಗೆ ಇನ್ನೂ ಮುಂದೆ ಬೆಳೀತಾ ಇರ್ತಾರೆ, ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇರ್ತಾರೆ ಸರ್. ಗಂಗಾವತಿಯಿಂದ ಬಂದಿರೋದು, ಕೊಪ್ಪಳ ಡಿಸ್ಟಿಕ್ ಗಂಗಾವತಿ ತಾಲೂಕು. ಪ್ರತಿ ವರ್ಷನೂ ಬರ್ತಾ ಇರ್ತೀವಿ ಬಾಸ್ಗೋಸ್ಕರ, ನಮ್ಮ ಬಾಸ್ಗೋಸ್ಕರ ಬ್ಲೆಕ್ ಕೊಡಬೇಕು ಅನ್ನೋದನ್ನ ಅನ್ನೋದನ್ನ ಮಾಡ್ತಿದ್ದಾರೆ. ಇಲ್ಲೆಲ್ಲ ಬಾಸ್ಗೋಸ್ಕರ ಮಾಡ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿ ತನಕ ಬಂದಿದ್ವಿ. ನಿನ್ನೆ ನೈಟ್ ಹತ್ತಿದ್ರೆ ಇವತ್ತು ಬೆಳಗ್ಗೆ ಇವತ್ತು ಬಂದಿರೋದು ಇಲ್ಲಿ. ನಿನ್ನೆ ಇಲ್ಲ, ನಿನ್ನೆ ಫುಲ್ ಕ್ರೌಡ್ ಇತ್ತಲ್ಲ, ರಾತ್ರಿ ಆಗಲಿಲ್ಲ, ಕಣ್ಣಿಗೆ ನಿದ್ದೆ ಇರಲಿಲ್ಲ. ಇವಾಗ ಹೋಗ್ಬೇಕು, ಇಲ್ಲೇ ಮಲಗಿದ್ವಿ ಸರ್. ಹ್ಞೂ, ಇಲ್ಲೇ ರೂಮ್ ಇತ್ತು. ಏ, ತುಂಬ ಖುಷಿ, ತುಂಬ ಖುಷಿ ಅನಿಸುತ್ತೆ. ತುಂಬ ಅಂದರೆ ಒಂದು ದೇವ್ರನ್ನ ನೋಡ್ದಂಗೆ, ಅವ್ರದ್ದು ಒಳ್ಳೆತನ, ದಾನ ಧರ್ಮ, ಅವರ ಕರ್ತವ್ಯ ಗುಣಗಳನ್ನು ನೋಡಿದ್ರೆ ಒಳ್ಳೆಯದು. ಅದ್ರಗೋಸ್ಕರ ನಾವು ಊರಿಂದ ಬಂದ್ವಿ. ಹ್ಞೂ, ಒಂದು ದೇವಸ್ಥಾನಕ್ಕೆ ಹೋಗೋದೇನು, ಈ ದೇವ್ರ ಗುಡಿಗೆ ಬಂದಂಗೆ ಆಯಿತು. ಹ್ಞೂ, ಡೈಲಾಗ್ ಏನು ಅಷ್ಟು ಬರಲ್ಲ ಸರ್, ನಾವು ಅಭಿಮಾನಿ. ವಿಶ್ ಯು ಹ್ಯಾಪಿ ಬರ್ಡೇ ಮೈ ಡಿ ಬಾಸ್ ದರ್ಶನ್ ತೂಗಿದೀಪ್ ಸರ್ ಅವ್ರಿಗೆ.